नहीं दे रहा, प्लीज ओपन द डोर। भाग लेते गिरी, भाग लेते गिरी, भाग लेते गिरी। यार ध्रुव इधर आ, ओपन द डोर, सेव मारी प्लीज। God in the birthday of God. ಏನ್ ಆಯ್ತು? ನೀವ್ ಹೇಳ್ದಾಗೆ ಆ ಹೆಣ್ಣು ಲಾಕ್ ಆಗ್ಲಿ ಮೇಡಮ್. ಎಲ್ಲಿ? ಕಾರ್ ಒಳಗಿರೋ ಹಳೆ ಬಂಗ್ಲೆಯಲ್ಲಿ ಮೇಡಮ್. ಅಲ್ಲಿ ಯಾರು ರೀಚ್ ಆಗಕಾಗಲ್ಲ. ಫೋನ್ ಸಿಗ್ನಲ್ ಸಿಗಲ್ಲ ಮೇಡಮ್. ಕಿರ್ಚಿದ್ರೆ ಯಾರಿಗೂ ಕೇಳಿಸಲ್ಲ. ಆಹಾರ ಸಿಗಲ್ಲ. ಅವಳಲ್ಲಿಂದ ತಪ್ಪಿಸ್ಕೊಂಡು ಆಚೆ ಬಂದು ಹಣ್ಣು ಹಂಬಳ ತಿಂದು ಬದುಕ್ತೀನಿ ಅಂದ್ರೂ ಯಾವ್ದಾದ್ರೂ ಕಾಡು ಪ್ರಾಣಿಗೆ ಆಹಾರ ಹಾಕ್ತಾಳೆ. ಬೆಳಗ್ಗೆಯಿಂದ ಈ ಕಾಡಲ್ಲಿ ಹುಲಿ ಗರ್ಜನೆ ಬರ ಕೇಳಿಸ್ತಾ ಇದೆ ಮೇಡಮ್. ಬರೋರು ಹೋಗೋರು ಸದ್ಯಕ್ಕೆ ನಾವಿರ ಜಾಗಕ್ಕೆ ಬರಬಹುದು ಮೇಡಮ್. ಇದು ಕಾಡು ಅಂಚು, ಇಲ್ಲಿಂದ ಒಳಗೆ ಹೋದ್ರೆ ಆಚೆ ಬರಕ್ಕಾಗಲ್ಲ. ವೆರಿ ಗುಡ್, ಇದೇ ನನಗೆ ಬೇಕಾಗಿರೋದು. ಶರ್ಮಿಳಾ, ಈಗ ನಿನ್ನ ಎದೆ ಒಳಗಡೆ ಒಡಿತಾ ಇರೋ ತಮಟೆ ನಿನ್ನ ಸಾವಿನ ಕೊನೆ ಪ್ರಯಾಣಕ್ಕೆ ನೀನೇ ಬಾರಿಸ್ತಾ ಇರೋ ಬ್ಯಾಟ್. ಅಲ್ಲೇ ನರಳಿ ನರಳಿ ಸಾಯಿ ಬಂಟು. ಹೇಳಿ ಮೇಡಮ್. ನೀನು ಸೋಡ ಈಗಲೇ ಊರ್ಬಿಡಿ. ಮಿನಿಮಮ್ ಒಂದು ವರ್ಷ ಎಲ್ಲೂ ಕಾಣಿಸ್ಕೊಡ್ದು, ನನಗೂ ಕೂಡ. ಆಯ್ತು ಮೇಡಮ್. ಅಷ್ಟೇ ಅಲ್ಲ, ಯಾರ್ಯಾರ ಹತ್ರ ಮೊಬೈಲ್ ಇದೆಯೋ ಅದನ್ನ ಕಿತ್ತು ಬಿಸಾಕಿ, ನನಗೂ ಸಿಗ್ಬಾರ್ದು. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅಣ್ಣ ಇನ್ನೂ ಇಲ್ಲೇ ಇದ್ದೀರಾ? ಅಯ್ಯೋ, ಬರ್ಬೇಕಾದ್ರೆ ಇನ್ನೂ ಬಂದಿಲ್ಲ ಕಣ. ನೀವು ಬರಬೇಕು ಅಂತ ಕಾಯ್ತಾ ಕೂತ್ರೆ ಆಮೇಲೆ ಹುಲಿ ಬರುತ್ತಷ್ಟೆ. ಏನ ಹಿಂಗೆ ಎದುರಿಸ್ತಿದ್ದೀರಾ? ನೋಡಿ ಅಣ್ಣ, ಬೆಳಗಿಂದ ಒಂದೇ ಸಮನೆ ಹುಲಿ ಗರ್ಜಿಸ್ತಾ ಇದೆ, ಕೇಳಿಸಿಲ್ವಾ? ಒಂದ ಹುಲಿಗೆ ಹಸುವಾಗಿದೆ ಇಲ್ಲ ಪೆಟ್ಟಾಗಿದೆ. ನೋಡಿ, ನೀವು ಇಲ್ಲಿರೋದು ಬೇಡ, ಹೊರಟ್ಬಿಡಿ. ಅವ್ರು ಯಾರು ಕಾಯ್ತಾ ಇದ್ದೀರಾ ಅವ್ರಿಗೂ ಬರೋದು ಬೇಡ ಅಂತ ಹೇಳ್ಬಿಡಿ. ತುಂಬ ಟ್ಯಾಂಕ್ಸ್ ಅಣ್ಣ, ಹೊರಟ್ಬಿಡ್ತೀವಿ, ಜೀವ ಉಳಿದ್ರೆ ಸಾಕು. ಮೊಬೈಲ್ ಎಲ್ಲ ಬಿಸಾಕಾಯ್ತು, ನಮ್ ಕೆಲ್ಸನೂ ಮುಗೀತು. ನಾವು ಕೇಳಿದಷ್ಟು ದುಡ್ಡು ಬಂತಲ್ಲ, ಮತ್ತೆ ಇಲ್ಲಿಂದ ಹೊರಟ್ಬಿಡೋಣ. ನಾವು ಹೊರಟ್ಬಿಡ್ಬೋದು, ಆದ್ರೆ ಹಳೆ ಬಂಗ್ಲೆ ಒಳಗಡೆ ಹಣ್ಣು ತಪ್ಪಿಸ್ಕಂದ್ರೆ ಅದ್ ಹೆಂಗ್ ಬಂಟು ತಪ್ಪಿಸ್ಕೊತಾಳೆ? ಅವಳು ಊಟ ನೀರು ಇಲ್ದೇ ಸಾಯ್ಬೇಕು, ಪಾಪ ಹುಡುಗಿ ಇಲ್ಲೇ ಸಿಗಕ್ಕ ಸತ್ತೋಳ ಅಂತ ಜನ ತಿಳ್ಕೊಬೇಕು. ಅದೇ ತಾನೇ ನಮ್ ಪ್ಲಾನ್. ಪ್ಲಾನ್ ಅದೇನೆ, ಏನಾದ್ರು ಹೆಚ್ಚು ಕಡಿಮೆ ಆಗಿ ಅವೆಂಟ್ ತಪ್ಪಿಸ್ಕೊಬಿಟ್ರೆ ತಗೊಂಡ್ರೆ ದುಡ್ಡಿಗೆ ಮೋಸ ಮಾಡ್ದಂಗಾಗಲ್ವಾ? ಅದಕ್ಕೆ ಹಳೆ ಬಂಗ್ಲೆ ಕಾಯಕ್ಕೆ ಮಾರ್ತಾನ ಬಿಟ್ಬಿಡೋಣ. ಬಂಟು ಆ ರಾಕ್ಷಸನ ಅವನ ಹತ್ರ ಹೋಗಕ್ಕೆ ಭಯ ಆಗುತ್ತೆ ನಮ್ಗೆ. ಕುಡಿಯೋಕೆ ತಿನ್ನಕ್ಕೆ ಕೊಟ್ರೆ ಹೇಳಿದ ಕೆಲಸ ನಿಯತ್ತಾಗಿ ಮಾಡ್ತಾನೆ. ಕಾಯ ಕೆಲಸ ಅವ್ಗೆ ಒಪ್ಸೋಣ, ಅವನ ಒಪ್ಪಿದ್ರೆ ಮುಗೀತು. ಆ ಹೆಣ್ಣು ಹೆಣ ಆಗೋದು ಗ್ಯಾರಂಟಿ. ಬಾ. ಇದು ಹೊಸ ಡ್ರೈವರ್ ಬಸವರಾಜ್ ನಂಬರ್. ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ ಮೇಡಮ್, ಹೊರಗಡೆ ಇದ್ದೀನಿ.
ಬಂದ್. ಮೇಡಮ್, ಕಾರ್ ಪಾರ್ಕ್ ಮಾಡಿದ್ದೀನಿ, ಕೀ ತಗೊಳ್ಳಿ. ಕಾಡಿನ ದಾರಿಯಲ್ಲಿ ನೀವು ಹೇಳಿದಾಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ವೆರಿ ಗುಡ್. ನೆನ್ಪಿರ್ಲಿ, ಯಾರೇ ಕೇಳಿದ್ರು ನೀನ್ ಮೇಡಮ್ನ ಕರ್ಕೊಂಡು ಸಿದ್ದಿಮಂಗಳ ಕಾರಿಗೆ ಹೊರಟೆ. ಅರ್ಧ ದಾರಿಯಲ್ಲಿ ಡೀಸೆಲ್ ಖಾಲಿ ಆಯಿತು. ನಾನು ಡೀಸೆಲ್ ತರೋಕೆ ಅಂತ ಹೋದೆ. ನಾನು ಬರೋಷ್ಟರಲ್ಲಿ ಗಾಡಿಲಿ ಮೇಡಮ್ ಇರಲಿಲ್ಲ. ಆಯ್ತು ಮೇಡಮ್. ಅಷ್ಟೇ ಹೇಳಿ ಅಲ್ಲಿಗೆ ನಿಲ್ಲಿಸಬಾರ್ದು ಬಸವರಾಜ್. ಮುಂದುವರಿಸಿ, ಸುಮಾರು ಹೊತ್ತು ಅವ್ರಿಗೋಸ್ಕರ ಅಲ್ಲೇ ಕಾದೆ, ಆದ್ರೆ ಅವ್ರು ಬರಲಿಲ್ಲ. ಅದಕ್ಕೆ ವಾಪಸ್ ಬಂದು ಕಾರ್ ಬಿಟ್ಟು ಹೋದೆ ಅಂತ ಹೇಳಿ. ಸರಿ ಮೇಡಮ್. ಇನ್ ಹೊರಡು ಮೇಡಮ್. ಆದ್ರೂ ಅವ್ರು ಎಲ್ಲೋದ್ರು ಮೇಡಮ್? ಅದು ಭಯಂಕರವಾದ ಕಾಡು. ಅಕಸ್ಮಾತ್ ಒಳಗಡೆ ಹೋದ್ರೆ ವಾಪಸ್ ಬರೋ ಚಾನ್ಸೇ ಇಲ್ಲ. ನಿನ್ ಕೆಲ್ಸ ಮುಗೀತು. ಇಲ್ದಿರೋ ಕ್ಯೂರಿಯಾಸಿಟಿ ತೋರಿಸಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ. ಹೋಗ್ತಾ ಇರು. ಒಳಗಡೆ ಹೋದ್ರೆ ಹೊರಗಡೆ ಬರೋ ಚಾನ್ಸೇ ಇಲ್ಲ ಅಂತ ಇವನೇ ಹೇಳದ್ಮೇಲೆ ಅದ್ ಎಂತ ಭಯಂಕರವಾದ ಕಾಡ್ ಇರ್ಬೇಕು. ಕಾನನದ ಮಧ್ಯ ಶರ್ಮಿಳ ಜೀವ ಜೀವ್ನ ಎರಡು ಅಂತ್ಯ. ದಿ ಎಂಡ್. ಶರ್ಮಿಳ, ಮುಗೀತು ನಿನ್ ಕತೆ. ಏನ್ ಮಾಡೋದಿವಾಗ? ಏನ್ ಮಾಡ್ಲಿ? ಕರ್ಕೊಂಡ್ ಬಂದ್ ಸಿಕ್ಕಾಕ್ ಸುಬುದ್ದಿ ಯಾರಿಗಿದೆ? ಅಂತ ಶತ್ರು ನನಗೆ ಯಾರಿದ್ದಾರೆ? ರಾಮಾಚಾರಿ, ರಾಮಾಚಾರಿ, ನೀನೇ 100% ಈ ಕೆಲ್ಸ ಮಾಡಿರೋದು. ಅಂದ್ರೆ ನನ್ ಗೆದ್ದೆ ಅನ್ನೋ ಕಾರಣಕ್ಕೆ ನೀನ್ ಇಂಥ ಕೆಲ್ಸ ಮಾಡ್ಬಿಟ್ಟಿಯ ರಾಮಾಚಾರಿ. ಅವತ್ ಪ್ರಪಾತದಲ್ಲಿ ನನ್ ಲೆವೆಲ್ ಏನು ಅಂತ ತೋರಿಸಿದ್ದಕ್ಕೆ ಇವತ್ತು ನಿನ್ ಲೆವೆಲ್ ಏನು ಅಂತ ತೋರಿಸ್ಬಿಟ್ಟಲ್ಲ. ಇಲ್ಲಿ ಫೋನ್ ನೆಟ್ವರ್ಕ್ ಸಿಗಲ್ಲ ಅಂತ ನಿನಗೆ ಗೊತ್ತಿತ್ತು. ಪ್ರಾಜೆಕ್ಟ್ ಸೋಲಿಗೆ ನೀನ್ ಸೇರ್ ತಿರ್ಸ್ಕೋಬೇಕಿತ್ತು. ಅದಕ್ಕೆ ಇವತ್ತು ಕಾರ್ ಡ್ರೈವರ್ ಹೊಸಬಾ. ಕಾಡಿನ ಮಧ್ಯೆ ನಾನೊಬ್ಳನ್ನೇ ಬಿಟ್ಟು ಹೋದ. ಆಮೇಲೆ ಮಗು ಅಳೋ ಸೌಂಡ್, ಇದೆಲ್ಲ ನಿಂದೇ ಪ್ಲಾನ್ ರಾಮಾಚಾರಿ. ಇಲ್ಲಿ ನಾನ್ ಸತ್ತೋದ್ರು ಯಾರಿಗೂ ಗೊತ್ತಾಗಲ್ಲ. ನಿನ್ಗಿರೋ ಒಳ್ಳೆ ಹೆಸರು ಹಾಗೆ ಉಳಿಯುತ್ತೆ. ಛಿ, ನೀನು ನೀಚ ಕಣು. ಐ ಹೇಟ್ ಯು. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ರಾಮಾಚಾರಿ, ಸುಮ್ಮನೆ ಬಿಡಲ್ಲ. ರಾಮಾಚಾರಿ ಬಂದ್ಯಪ್ಪ. ಪೂಜಾ ಕಾರ್ಯಕ್ರಮ ಎಲ್ಲ ಸಾಂಗೋಪವಾಗಿ ನೆರವೇರ್ತಾ? ಪೂಜೆ ಏನೋ ಸಾಂಗವಾಗಿ ಆಯ್ತಪ್ಪ, ಆದ್ರೆ ಶರ್ಮಿಳಾ ಮೇಡಮ್ ಅವರ ಹರಕೆ ಪೂಜೆ ನಡೆದಿಲ್ಲ ಅಷ್ಟೆ. ಯಾಕೆ? ಆ ಹೆಣ್ಮಗಳೇನಾದ್ರೂ ಬಂದು ಅಲ್ಲಿ ಗಲಾಟೆ ಮಾಡಿದ್ಲ? ಹಾಗೇನಿಲ್ಲ ಅಜ್ಜಿ, ಅವರು ಬರಕ್ಕಾಗ್ಲಿಲ್ಲ ಅಷ್ಟೆ. ಮತ್ತೆ ಫೋನ್ ಮಾಡಿ ಕೇಳಿದ್ಯಾಕಂತೆ? ಏನೋ ಅಪ್ಪ, ಆ ಮನೆ ಕಡೆಯಿಂದ ಈ ಮನೆಗೆ ಏನಾದ್ರೂ ಒಂದ್ ಮಾತುಕತೆ ಆಗ್ಬೇಕು, ಅವ್ರ ಕೈ ಕೊಡ್ಬೇಕು. ಇದೇ ನಮ್ಮ ಮನೆ ಅಭ್ಯಾಸನಾ? ಅಯ್ಯೋ ಹಂಗೇನಿಲ್ಲ ಅಸ್ಗೆಮ್ಮ, ಅವ್ರು ಹೊರಟಿದ್ರಂತೆ. ಮಧ್ಯದಲ್ಲಿ ಏನೋ ಕಾರ್ ಪಂಕ್ಚರ್ ಆಯ್ತಂತೆ, ಇನ್ನೊಂದ್ ಕ್ಯಾಬ್ ತಗೊಂಡು ಹೊರಟ್ರಂತೆ, ಆ ಗಾಡಿನೂ ನಿಂತೋಯ್ತಂತೆ. ಆಮೇಲೆ ಬಲ್ಗಣ್ಣೇನೋ ಅದರ್ತಿದೆ ತುಂಬಾ ಅಂತಂದ್ರು. ಇಷ್ಟೆಲ್ಲ ಅಪಶಕನಗಳು ಒಟ್ಟಿಗೆ ಆಯ್ತಲ್ಲ, ಅದಕ್ಕೆ ಬರದ್ ಬೇಡ ಅಂತ ನಿರ್ಧಾರ ಮಾಡಿದಾರೆ ಅಷ್ಟೆ. ಇಷ್ಟಕ್ಕೂ ಅವ್ರು ಬರ್ದಿರೋದೇ ಒಳ್ಳೇದಾಯ್ತು. ಯಾಕಪ್ಪ? ಜೊತೆಗೆ ಚಾರುನು ಬರ್ತಾ ಇದ್ಲಂತ. ಅವಳು ಯಾಕೆ ಬರ್ತಾಳಮ್ಮ? ಇವತ್ತು ಸಿದ್ದಿಮಂಗಳ ಕಾಡಲ್ಲಿ ಒಂದೇ ಸಮನೆ ಹುಲಿ ಗರ್ಜನೆ. ಹೌದಾ?
ಹೌದು, ನಾನೇ ನಾಲ್ಕೈದು ಸತಿ ಗರ್ಜಿಸೋದನ್ನ ಕೇಳಿಸ್ಕೊಂಡೆ. ಶಾಂತಮಜ್ಜಿ ಕೂಡ ಯಾವುದೋ ಗಾಯಗೊಂಡ್ರೆ ಹುಲಿ ಇರ್ಬೇಕು ರಾಮಾಚಾರಿ, ಹುಷಾರಾಗಿ ನೋಡ್ಕೊಂಡು ಹೋಗು, ಅದಕ್ಕೆ ಇಷ್ಟೊಂದು ಸತಿ ಗರ್ಜಿಸ್ತಾ ಇದೆ, ಹುಷಾರಾಗಿರಪ್ಪ ಅಂತ 100 ಸತಿ ಹೇಳಿ ಕಳಿಸಿದ್ರು. ಅಯ್ಯೋ ದೇವ್ರೆ, ನಾನು ತಡವಾಗಿ ಬರೋದಕ್ಕೆ ಅದೇ ನಮ್ಮ ಕಾರಣ. ತಡವಾಗಲ್ಲ, ನೀನು ಬರಲೇಬಾರ್ದಾಗಿತ್ತಪ್ಪ. ಕೆಲವು ಸಲ ಹಸ್ತಿರೋ ಹುಲಿ ಬೇಟೆ ಸಿಗದೆ ಹೋದ್ರೂ ಗರ್ಜಿಸುತ್ತೆ. ಅಕಸ್ಮಾತ್ ನೀನೇನಾದ್ರೂ ಅದ್ರ ಕಣ್ಣಿಗೆ ಬಿದ್ದ್ಬಿಟ್ಟಿದ್ರೆ. ಊಟ ಮುಗಿಸ್ಬಿಟ್ಟಿರೋದು ಹಸ್ತಾಗ ಇಲಿನೇ ಹುಲಿ ಆಗುತ್ತಂತೆ. ಇನ್ನ ಹುಲಿ ಹಸ್ಕೊಂಡ್ರೆ ಮುಗ್ದೋಯ್ತು ಕತೆ. ಅಜ್ಜಿ ಈಗ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದ್ದೀರಾ? ನಾನು ಬಂದೆ ಅಲ್ವಾ? ಅಂದ್ಮೇಲೆ ಅದು ಬೇರೆ ಬೇಟೆನ ಹುಡ್ಕೊಂಡು ಹೋಗಿರುತ್ತೆ ಬಿಡಣ್ಣ. ಶ್ರುತಿ, ಬೇಟೆ ಆಡೋದು ಅದರ ಕಾಯಕ, ಅದರ ಹಸುವಿಗೆ ಯಾವುದೋ ಒಂದು ಜೀವ ಬಲಿ ಆಗ್ಲೇಬೇಕು. ಇದು ಆ ಭಗವಂತನ ನಿಯಮ. ಇವತ್ತು ಅದು ಯಾವ ಜೀವಕ್ಕೆ ಕೊನೆ ದಿನಾನೋ ಏನೋ. ನಾವೇನ್ ಮಾಡಕ್ ಬಂದಿಲ್ಲಪ್ಪ ನಿಂಗೆ, ಊಟ ಊಟ ಕೊಡಕ್ ಬಂದಿದ್ದೀವಿ. ಜೊತೆಗೆ ನೋಡು, ಹೆಣ್ಣನ್ನ ತಂದಿದ್ದೀನಿ. ಹೋಗ್ಬಿಡ್ಸು ಸುರಿ ಸುರಿ. ಮಾರ್ತಾಂಡ, ನಿನ್ ಕಡೆಯಿಂದ ಒಂದ್ ಕೆಲಸ ಆಗ್ಬೇಕಿತ್ತು. ಹಳೆ ಬಂಗ್ಲೆಯಲ್ಲಿ ಒಂದ್ ಹೆಂಗ್ಸಿದ್ದಾಳೆ, ಅವಳು ಯಾವ್ದೇ ಕಾರಣಕ್ಕೂ ಆಚೆ ಬರಬಾರ್ದು. ಅವಳ ಯಾರು ಕಾಪಾಡಕ್ ಬಂದ್ರೆ ಅವ್ರ ಈ ಕಾಡಿಂದ ಆಚೆ ಹೋಗ್ಬಾರ್ದು ಅನ್ನೋದ್ರ ನಿನ್ ಮೇಲಿದೆ. ಬರ್ತೀವಿ. ಪುಟ್ಟ, ಇಲ್ಲೇ ಇದ್ದೀನಿ. ಏನಾಯ್ತು? ಅಲ್ಲಮ್ಮ, ಅರ್ಧ ಸ್ಟೋರಿ ಹೇಳೋದ್ರೆ ಹೆಂಗೆ? ಓ, ಆ ಕಾಡಿನ ಕತೆನಾ? ಹ್ಮ್. ಮಗುವಳು ಸೌಂಡ್ ಕೇಳಿಸ್ಕೊಂಡು ಹೋದವಳು ಸಾಯ್ತಾಳೆ ಅಂದೆ. ಕಬಡಕ್ಕೆ ಹೋದವಳು ಯಾಕಮ್ಮ ಸಾಯ್ಬೇಕು? ಯಾಕೆಂದ್ರೆ ಅವಳ ಆಯುಷಿಗೆ ಇವತ್ತೇ ಕೊನೇ ದಿನ. ಮಾಡಕ್ ಹೋಗಿದ್ದು ಒಳ್ಳೆ ಕೆಲ್ಸ ಅಲ್ವಾ? ಅದೇ ಸಾಯ್ತಾಳ ಪಾಪ ಮಗು. ಅದು ನಿಜವಾದ ಮಗು ಅಲ್ಲ ಚಿಲ್ಟು, ಶೆಲ್ ಹಾಕಿರೋ ಆರ್ಟಿಫಿಷಿಯಲ್ ಬೊಂಬೆ. ಓ, ಹಾಗಾದ್ರೆ ಅದು ಅವಳಿಗೆ ಸಿಕ್ಕಾಕ್ಸೋಕ್ ಮಾಡಿರೋ ಪ್ಲಾನ್? ಎಸ್, ಇದು ಪ್ಲಾನ್. ಇಲಿ ಬೋನಲ್ಲಿ ಬೋಂಡ ಇಟ್ಟಾಗೆ ಅವಳನ್ನ ಅಲ್ಲಿ ಕರೆಸ್ಕೊಳ್ಳೋದಿಕ್ಕೆ ಬೊಂಬೆ. ಹಾಗಾದ್ರೆ ಅವಳಲ್ಲಿ ಸಿಕ್ಕಾಕೋ ಬಿಟ್ಟಿದ್ದಾಳ? ಹ್ಞೂ, ಮತ್ತೆ ಸರಿಯಾಗಿ ಲಾಕ್ ಆಗಿದ್ದಾಳೆ. ಸುತ್ತಮುತ್ತ ಯಾರು ಜನ ಇಲ್ಲ, ಕಿರ್ಚಾಡಿದ್ರು ಯಾರಿಗೂ ಕೇಳಲ್ಲ, ಫೋನ್ ಮಾಡೋಣ ಅಂದ್ರು ಸಿಗ್ನಲ್ ಸಿಗಲ್ಲ. ಹಾಗಾದ್ರೆ ಈಗ ಏನಾಗತ್ತೆ? ಕಿರ್ಚಾಡಿ ಕೂಗಿ ಸುಸ್ತಾಗುತ್ತೆ, ಗಂಟ್ಲು ಒಣಗಿ ಹಸುವಾಗುತ್ತೆ. ನೀರು ಕೂಡ ಸಿಗ್ದಿರೋ ಜಾಗದಲ್ಲಿ ದೇಹ ಹಸುವಿಂದ ವಿಲವಿಲಾಂತ ಒದ್ದಾಡಿ ಪ್ರಾಣ ಬಿಡುತ್ತೆ. ಐ ಮೀನ್ ಸತ್ತೋಗುತ್ತೆ. ಈ ಕತೆ ಚೆನ್ನಾಗಿಲ್ಲ ಅಮ್ಮ, ಒಳ್ಳೆಯವರು ಸಾಯ್ಬಾರ್ದು. ನಾ ಇದು ತುಂಬಾ ಬೋರಿಂಗ್ ಆಗಿದೆ, ನನಗೆ ಬೇಡ ಈ ಸ್ಟೋರಿ. ನಿನಗ್ ಬೇಡದೇ ಇರ್ಬೋದು, ಆದ್ರೆ ನನಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಂಥ ಅದ್ಭುತವಾದ ಪ್ಲಾನ್ ಯಾಕೆ ಮಾಡ್ದೆ ಗೊತ್ತಾ ಶರ್ಮಿಳಾ? ನಿನ್ನ ಸಾಯಿಸ್ಬಿಟ್ರೆ
ಅದು ಕೊಲೆ ಅಂತ ಆಗಿಬಿಡುತ್ತೆ. ಪೊಲೀಸ್ ಇನ್ಕ್ವೈರಿ ಶುರುವಾಗುತ್ತೆ. ಯಾವತ್ತೋ ಒಂದಿನ ಅದು ನನ್ನ ತನಕನು ಬರುತ್ತೆ. ಈಗ ಅಲ್ಲಿ ನೀನು ಹಸುವಿಂದ ನರಳಿ ನರಳಿ ಕೊರ್ಗಿ ಕೊರ್ಗಿ ಸಾಯ್ತ್ಯ. ಹೆಣ ಪತ್ತೆ ಆದಾಗ ಪಾಪ ಯಾರೋ ಹೇಗೋ ಬಂದು ಲಾಕ್ ಆಗಿದ್ದಾಳೆ, ಹಸುವಿಂದ ಸತ್ತೋಗಿದ್ದಾಳೆ ಅಂತ ಸುದ್ದಿ ಆಗುತ್ತೆ. ಆಗ ನಾನು ಸೇಫ್, ನೀನು ಶಾಶ್ವತವಾಗಿ ಸ್ವಿಚ್ ಆಫ್. ಮುಟ್ಟದೆ ಮಾಡೋ ಮರ್ಡರ್ ಹೀಗೆ ಇರುತ್ತೆ ಶರ್ಮಿಳಾ. ಸದ್ಯಕ್ಕೆ ನಿನ್ ಹೆಣ ಕೂಡ ಸಿಗಲ್ಲ, ಸಿಕ್ಕಿದ್ರು ನಿನ್ ಅಸ್ಥಿ ಪಂಜರ ಆಗಿರ್ತೀಯ. ನೀನ್ ಯಾಕೆ ಕಾರಿಂದ ಇಳಿದು ದೂರ ಹೋದೆ ಅಂತ ಯಾರು ಹೇಳೋರಿಲ್ಲ, ಸಾಕ್ಷಿಗಳು ಇಲ್ಲ. ಇದನ್ನೆಲ್ಲ ಮಾಡಿದವರು ನನ್ ಕೈಗೂ ಸಿಗಲ್ಲ, ಡ್ರೈವರ್ಗಂತೂ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಿಂದು ಅನುಮಾನಾಸ್ಪದವಾದ ಸಾವು. ಹೆಣ ಸಿಕ್ಕಿದ್ರು ಈ ಮನೆಯಲ್ಲಿ ನೀನಿರಲ್ಲ, ನಿನ್ ಫೋಟೋ ಇರುತ್ತೆ. ಆ ಫೋಟೋಗೆ ನಾನೇ ನನ್ನ ಕೈಯಾರ ಹಾರ ಹಾಕ್ತೀನಿ. ಹೇಗ್ ಶರ್ಮಿಳಾ? ಕಾಪಾಡು ನನ್ನ. ಆ ರಾಮಾಚಾರಿ ನನ್ನ ಈ ಕಾಡಿನ ಮಧ್ಯೆ ಸಿಕ್ಕಾಕ್ಸ್ಬಿಟ್ಟಿದ್ದಾನೆ. ಇಲ್ಲಿಂದ ಹೊರಗಡೆ ಹೋಗೋಕ್ಕೂ ಗೊತ್ತಾಗ್ತಿಲ್ಲ ನನ್ಗೆ. ನಾನು ಏನ್ ಮಾಡ್ಲಿ, ಏನ್ ಮಾಡ್ಲಿ? ನಿನ್ ಮಗಳಿಗಿಂತ ಕಷ್ಟ ಕೊಟ್ಟವನ್ನ ನೀನ್ ಸುಮ್ನೆ ಬಿಡ್ಬಾರ್ದು ಮಾ. ಅದಕ್ಕೂ ಮುಂಚೆ ನನ್ನ ಕಾಪಾಡು. ಯಾರಾದ್ರೂ ಇದ್ದೀರಾ? ಶರ್ಮಿಳಾ, ನೀನು ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನೀವ್ ಯಾಕೆ ಇಷ್ಟ ಗಾಬರಿ ಆಗಿದ್ರ? ಏನಾಯ್ತು? ನಾನು ಗಾಬರಿ ಆಗಿದ್ದೀರ ಇಲ್ವಲ್ಲ? ನಾನೇನ್ ಗಾಬರಿ ಆಗಿಲ್ಲ. ಇಷ್ಟಕ್ಕೂ ಪೂಜೆ ಇಷ್ಟ ಬೇಗ ಮುಗ್ದೋಯ್ತಾ? ಸಿದ್ಧಿಮಂಗಳ ಕಾರಿಗೆ ಹೋಗ್ಲಿಲ್ವಾ ನೀನು? ಇಲ್ಲ. ಯಾಕೆ? ಏನೋ ಅಪಶಕುನ ಅಂತ ವಾಪಸ್ ಬಂದೆ. ಮತ್ತೆ ಕಾರ್ ಇಲ್ಲೇ ಇದೆ. ಹಾಗಾದ್ರೆ ಚಾರು ವಾಪಸ್ ಬಂದಿರ್ಬೇಕು. ಅಯ್ಯೋ, ಬಂದಿಲ್ಲ, ವಾಪಸ್ ಬಂದಿಲ್ಲ.